ಈಗ ಅಪ್ಪ ಮಕ್ಕಳ ಪಕ್ಷ ನಿಮ್ಗೆ ಹೇಳಲ್ಲ, ನಿಮ್ಗೆ ಹೇಳಲ್ಲ ಅಪ್ಪ ಮಕ್ಕಳ ಪಕ್ಷ ಕಾಂಗ್ರೆಸ್ನಲ್ಲಿ ಇಲ್ವಾ, ಆರ್ ಜೆ ಡಿ ಅಲ್ಲಿ ಇಲ್ವಾ? ಈಗ ನಾವು ರೈತರು ಒಂದು ಬೆಳೆ ತೆಗೆದ್ಮೇಲೆ ಮುಂದಿನ ಬೆಳೆಗೆ ಒಳ್ಳೆ ಬೀಜಗಳನ್ನು ಆರಿಸಿ ಇಟ್ಕೊಂಡಿರ್ತೀವಿ. ಈ ದೇವೇಗೌಡರು ಒಂದು ಬೀಜ ಒಳ್ಳೇದು ಆರಿಸಿ ಇಟ್ಕೊಂಡ್ರೆ ತಪ್ಪೇನು? ಆ ತಳಿ ತಪ್ಪೇನ್ರಿ? ಹಾ, ನಾವು ರೈತರಪ್ಪ, ಈಗ ಬೆಳೆದಿದ್ದ ಬೆಳೆ ಎಲ್ಲ ಮಾರಿಬಿಡ್ತೀವಿ, ಕೆಲವು ಬೀಜ ಮುಂದಿನ ಇದಕ್ಕೆ ಹಾಕಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಪೈರು ಮಾಡೇನಿದೆ ಅಂದರೆ ಆ ಬೀಜನ ಮುಂದಿನ ಬೆಳೆಗೆ ಉಪಯೋಗಿಸ್ಕೊತೀವಿ. ಈಗ ದೇವೇಗೌಡರ ಬೀಜ ಬೇಡ ಅಂತೀರಾ? ಇನ್ಯಾವುದಾದ್ರು ಬೀಜ ತಂದು ಬಿತ್ತಕ್ಕಾಗತ್ತಾ? ಯಾರು ಪ್ರಯತ್ನ ನನ್ನದು, ಫಲಾಫಲಗಳು ಪರಮಾತ್ಮಂದು. ಪ್ರಯತ್ನ ನಂದು, ಫಲಾಫಲಗಳು ಪರಮಾತ್ಮಂದು. ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ, ಎಷ್ಟು ಮಟ್ಟಕ್ಕೆ ಸಫಲತೆ ಆಗತ್ತ ನೋಡೋಣ. ಬಂಗಾರಪ್ಪ ಅವರು ಇದ್ದಾಗ ಮುಲಾಯಂ ಸಿಂಗ್ ಯಾದವ್ ಅವ್ರನ್ನ ಕರ್ಕೊಂಡ್ ಬಂದು ಸಮಾಜವಾದಿ ಪಾರ್ಟಿನೂ ಟ್ರೈ ಮಾಡಿದ್ರು. ನಿತೀಶ್ ಕುಮಾರ್ ಅವರು ಕೈ ಹಾಕಿ ಹಿಂದೆ ಸರಿದ್ರು ನಾಡಗೌಡರ ಮುಂದೆ ಇಟ್ಕೊಂಡು. ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗಿರೋ ಹಿನ್ನೆಲೆಯಲ್ಲಿ ನಿಮ್ಮ ಹಾದಿ ಯಾವುದು? ನಮಗೊಂದು ಪಿಕ್ಚರ್ ಕೊಡ್ಬೋದಾ? ಒಂದು ಚಿತ್ರ. ಪ್ರಯತ್ನ ಯಾವಾಗ ವಿಫಲವಾಗತ್ತೆ ಅಂದ್ರೆ, ನಾನು ಏನಾದರೂ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟಾಗ ಅದು ವಿಫಲ ಆಗತ್ತೆ. ನನಗಲ್ಲ, ಇದು ದೇಶಕ್ಕಾಗಿ ಜನರಿಗಾಗಿ ನಾನು ಮಾಡ್ತಿರೋ ಪ್ರಯತ್ನ ಅಂದಾಗ ಅದು ಸಫಲ ಆಗತ್ತೆ. ತಾವು ಕಾಂಗ್ರೆಸ್ಗೆ ಯಾವಾಗ ರಿಸೈನ್ ಮಾಡ್ತೀರಿ? ಅದು ನಿಮ್ಗೆ ನಾನು ಹೇಳಲೇ ಅಲ್ವಲ್ಲ ರಿಸೈನ್ ಮಾಡ್ತೀನಿ. ಲೆಟ್ ಅಸ್ ಸಿ, ನೀವು ಯಾಕೆ ಅಷ್ಟು ಮಾತ್ರ ಮಾಡ್ತಾ ಇದ್ರಿ? ಬೇಗ ಹೊರಗೆ ಕಳ್ಸಕ್ಕೆ ನನಗೆ. ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾದ್ರೆ ಹೋಗ್ತೀನಿ ಅಂತ ಎಲ್ಲಿಗೆ ಹೋಗ್ತೀರಿ ನೀವು? ಎಲ್ಲಿಗೆ ಹೋಗ್ತೀರಿ ಸರ್? ಯಾವ ರಿಸೈನ್ ಮಾಡ್ತೀರಿ? ಜನರ ಅಭಿಪ್ರಾಯ ಏನಿದೆ ತಿಳ್ಕೊಂಡು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಪ್ರಭಾಕರ್ ಕೋರೆ ಅಥವಾ ಉಮೇಶ್ ಕತ್ತಿ ಭೇಟಿಯಾಗಿತ್ತ? ಹಾ, ಆಗಿದ್ದರು, ಆಗಿದ್ದಾರೆ. ಅದನ್ನೇ ಅದೆಲ್ಲ ಚರ್ಚೆ ಮಾಡಕ್ಕಾಗತ್ತ? ಒಳ್ಳೆ ಕತೆ ಇದೆಲ್ಲ. ಈಗ ಲವ್ ಮಾಡಕ್ ಹುಡುಗಿಯರು ಸೇರ್ತಾರೆ ಬಸ್ ಸ್ಟ್ಯಾಂಡ್ ಪಾರ್ಕ್ ನಲ್ಲಿ, ಏನ್ ಮಾತಾಡಿದ್ರಿ ಅಂತ ಕೇಳಕ್ಕಾಗತ್ತ? ಒಳ್ಳೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಬ್ರಾಹಿಮ್ ಪಾರ್ಟಿ ಬಿಡಲ್ಲ, ಇಬ್ರಾಹಿಮ್ ಪಾರ್ಟಿ ಒಳಗೆ ಇರ್ತಾರೆ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ನಿಮಗೆ ಬೇಡ. ಈಗ ಶಿವಕುಮಾರ್ ಅವರು ನನಗೆ ಒಳ್ಳೆ ಸ್ನೇಹಿತರು, ಸಿದ್ದರಾಮಯ್ಯನವರು ಕೂಡ ಒಳ್ಳೆ ಸ್ನೇಹಿತರು. ಸ್ನೇಹಿತಕ್ಕೆ ನನಗೆ ಯಾರಿಗೂ ಜೊತೆಗೆ, ಈಗ ವಾಜಪೇಯಿ ಅವರು ಅದ್ವಾನಿ ಮನೆಗೆ ಇವತ್ತು ಹೋಗ್ತೀನಿ ನಾನು. ಆರ್ ಎಸ್ ಎಸ್ ಬಾಳಾಸಾಹೇಬ್ ದೇವರ್ಸ್ ನನ್ನ ಮನೆಗೆ ಬಂದಾಗ ನನ್ನ ಮನೆಗೆ ಬಂದರು. ಈಗ ಆರ್ ಎಸ್ ಎಸ್ ಅವ್ರು ಎಷ್ಟೋ ಜನ ನನ್ನ ಜೊತೆಲಿದ್ದಾರೆ. ಅಂದಾಕ್ಷಣಕ್ಕೆ ನಾನು ಆರ್ ಎಸ್ ಎಸ್ ಅದನ್ನ ಇಲ್ಲ ಸಿ, ಗುಣಕ್ಕೆ ಮತ್ಸರ್ಯ ಇಲ್ಲ ಅದಕ್ಕೆ. ಹಾಗಾಗಿ ನಾನು ಈಗ ಸಂಕ್ರಾಂತಿ ಆದ್ಮೇಲೆ ಏನಿದೆ ಅಂದ್ರೆ ಮತ್ತೆ ಪುನಃ ಪ್ರವಾಸ ಮಾಡ್ತೀನಿ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ವಾ? ಹಾಗಾದ್ರೆ ನೀವು ಜನತಾ ಪರಿವಾರನ ಒಗ್ಗೂಡಿಸ ಕೂಡಾಡ್ತಿದ್ದೀರಲ್ಲ. ಏನ್ ಪರಿವರ್ತನೆ ಮಾಡ್ತು, ವಿರೋಧ ಮಾಡ್ತಾ ಇದ್ದೀನಿ ನಾನು? ಈಗ ಒಂದು ಮದುವೆ ಇದ್ದು ಬೇರೆ ಹುಡುಗಿಗೆ ತಾಳಿ ಕಟ್ಟಿದ್ರೆ ತಪ್ಪು, ನಾನು ಬರೀ ನೋಡಿದ್ರೆ ತಪ್ಪ? ಎಂಗೇಜ್ಮೆಂಟ್ ಮಾತುಕತೆ ಹೊಂಟಿಲ್ಲ ನಾನು. ಇವತ್ತು ನಾನು ಹೋಗಿ ಹೋಗ್ತಿರ್ತಕ್ಕಂಥದ್ದು ಅವ್ರ ಅಭಿಪ್ರಾಯ ಕೇಳಿ ನೋಡಪ್ಪ, ಇದು ಮಾರ್ಗ ಇದೆ, ಏನ್ ಮಾಡ್ಬೇಕು? ಸಿ, ನೀವೆಲ್ಲ ನಿಮ್ಮ ಊಹೆ ಪೂಹೆಗಳು ಕೇಳಿ, ವಾಸ್ತವಾಂಶವನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟು ಹೇಳಿದ್ದೀನಿ. ನಾನು ಬಿಡ್ತಿದ್ದೀನಿ ಬಿಟ್ಟಿದ್ದೀನಿ ಅಂತ ಹೇಳಕ್ಕೆ ನನಗೇನು ಭಯ ಏನು, ಅಥವಾ ಸೇರ್ತೀನಿ ಅಂತ ಹೇಳೋದಕ್ಕೆ ನನಗೆ ಬೇಸರ ಏನು? ಭಯ ಏನಿಲ್ಲ, ಬೇಸರ ಇಲ್ಲ. ಎಮ್ ಎಲ್ ಸಿ ಸ್ವಲ್ಪ ತಡೀರಿ, ಯಾಕೆ ಅಷ್ಟು ಹತ್ರ ಮಾಡ್ತಾ ಇದ್ದೀರಿ? ನೀವು ಕರ್ನಾಟಕ ರಾಜ್ಯದ ಪತ್ರಕರ್ತರು, ಅದರಲ್ಲೂ ಕನ್ನಡ ಮಾಧ್ಯಮ ಭಾರಿ ಬುದ್ಧಿವಂತರು. ಈ ನನಗೆ ಕೇಳೋದಲ್ಲ, ಇದ್ರಲ್ಲಿ ಒಂದು 10% ನೀವು ಯಡಿಯೂರಪ್ಪನಿಗೆ ಕೇಳ್ಬಿಟ್ಟಿರ್ತಿದ್ರೆ ರಾಜ್ಯ ಯಾವತ್ತೂ ಒಳ್ಳೇದಾಗ್ಬಿಡೋದು. ಆದ್ರೆ ಅವರು ನಿಮಗೆ ಅವ್ರು ನಿಮ್ಮ ಹತ್ರ ಮಾತಾಡಕ್ಕೂ ತಯಾರಾಗಿಲ್ಲ, ಕೇಳಕ್ಕೂ ತಯಾರಿಲ್ಲ. ನಾವೇನೋ ಸಾಬ್ರು ಪುಕ್ಷೇಟೆ ಸಿಕ್ಕಿದೀವಿ ಅಂತ ಹೇಳಿ. ತನ್ವೀರ್ ಸೇಠ್ ಅವರು, ಸರ್ ತನ್ವೀರ್ ಸೇಠ್ ಅವ್ರು ನಿಮ್ ಪರವಾಗಿಲ್ಲ, ಇಬ್ರಾಹಿಮ್ ಏನೇನು ಹೇಳ್ತಿದ್ದಾರೆ ಎಲ್ಲ ಸರಿ ಇದೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವ್ರು ಮಾತಾಡ್ತಿರೋದು ಸರಿ ಇದೆ ಅಂತೇಳಿ, ನಿಮ್ಮ ನೀವೇನು ಹಾದಿ ಹೋಗ್ತಾ ಇದೀರಿ, ಇದನ್ ರೈಟ್ ರೂಟ್ ಅಂತ ಹೇಳಿದಾರೆ, ಏನ್ ಹೇಳ್ತೀರಿ? ನಾನು ತನ್ವೀರ್ ಸೇಠ್ ಬಗ್ಗೆ, ನನ್ನ ಸ್ನೇಹಿತರು ಅಜಿತ್ ಸೇಠ್ರ ಮಗ, ಒಳ್ಳೆ ಹುಡುಗ, ಈ ಥರ ಅನೇಕ ಅಭಿಪ್ರಾಯಗಳು ಇದ್ದಾವೆ.
ಎಲ್ಲ ಅಭಿಪ್ರಾಯಗಳು ಕೂಡೀಕರಿಸಿ ಒಂದು ತೀರ್ಮಾನಕ್ಕೆ ಬರ್ತೀನಿ. ನಿಮಗೆ ಹೇಳ್ತೀನಿ, ನಾನು ಎಲ್ಲೂ ಹೊರಗೆ ಹೇಳಕ್ಕೆ ಹೋಗೋದಿಲ್ಲ. ಏನೇ ತೀರ್ಮಾನ ಮಾಡಿದ್ರು ನನ್ನ ಮಾತೆ ಕನ್ನಡ ತಾಯಿ, ಈ ನೆಲದ ಮೇಲೆ ಇದ್ದು ನಾನು ಮುಂದಿನ ಭವಿಷ್ಯನ ಹೇಳ್ತೀನಿ. ನೀವಿದೆ ನೀವು ಮತ್ತೆ ಅದನ್ನು ಇಲ್ಲ ಮಾತಾಡ್ತೀನಿ ಅಂತ ಹೇಳಿ ಮೆಸೇಜ್ ಕೊಟ್ಟಿದ್ದಾರೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ನಾನು ಅರ್ಜೆಂಟ್ ಆಗಿಲ್ವಲ್ಲ, ನಾನು ಮೆಸೇಜ್ ಕೊಟ್ಟಿಲ್ಲ, ಮೆಸೇಜ್ ಕೊಟ್ಟಿದ್ದಾರೆ ಬಂದು ಮಾತಾಡ್ತೀವಿ ಅಂತ. ಬನ್ನಿ ಸರ್, ಮಾತಾಡೋಣ ಅಂತ ಹೇಳಿದೆ. ಅವ್ರನ್ನ ಭೇಟಿ ಆಗ್ತೀನಿ, ಇಲ್ಲ ಮೆಸೇಜ್ ಕೊಟ್ಟಿದ್ದಾರೆ, ಅವರು ಭೇಟಿ ಆಗೋಣ ಅಂತ ಹೇಳಿದ್ದಾರೆ. ಅವರಿಗೂ ನ್ಯಾಷನಲ್ ಮೇನ್ ಸ್ಟ್ರೀಮಿಗೆ ತರಬೇಕು ನಾನು. ನನಗೆ ಯಾವತ್ತೂ ಜಾತಿ ಹೆಸರು ಮೇಲೆ ಪಾರ್ಟಿ ಕಟ್ಟೋದು ನನಗೆ ಇಷ್ಟ ಇಲ್ಲ. ನಾನು ಯಾವಾಗಲೂ ಮುಸ್ಲಿಂ ಲೀಗ್ ಆಗ್ಬೋದಾಗಿತ್ತು. ನೋ, ನಾವೇನಂದ್ರೆ ಸರ್ವಧರ್ಮ ಸಮನ್ವಯ ಸರ್ವೇ ಜನ ಸುಖಿನೋ ಭವಂತು, ಈ ತತ್ವದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ನು ನಾನು. ಅದಕ್ಕೆ ಇವತ್ತು ಹಿಂದೂ ಮುಸಲ್ಮಾನರು ದಲಿತರು ಹಿಂದುಳಿದವರು ಮುಂದುವರಿದವರು ಎಲ್ಲರನ್ನೂ ಒಂದು ಮಾಡ್ತಕ್ಕಂಥದ್ದೇ ನಮ್ಮ ಕಲ್ಪನೆ. ಭಾರತ ಜನನೀಯ ತನುಜಾತೆ ಜಯೇ ಕರ್ನಾಟಕ ಮಾತೆ ರಾಷ್ಟ್ರಕವಿ ಪುಟ್ಟಪ್ಪನವರೇನು ಹಾಡಿದ್ರು, ಆ ಹಾಡು ಸಫಲತೆ ಸಫಲ ಮಾಡಬೇಕು ಅನ್ನಕ್ಕಂಥ ಪ್ರಯತ್ನನೇ ನಮ್ದು. ಇವರೇವರೆಗೆ ನೀವು ರಾಷ್ಟ್ರ ಮಟ್ಟದಲ್ಲ ಪ್ರಯತ್ನ ಮಾಡ್ತೀನಿ ಅಂತೀರಿ, ರಾಜ್ಯದಲ್ಲೇ ಮೂಲ ಜನತಾ ಪಾರ್ಟಿ ಜನತಾ ದಳದಲ್ಲಿ ಇದ್ದಂಥವ್ರು ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ. ಈಗ ಅದು ವಿ ಆರ್ ಸುದರ್ಶನ, ಬಿ ಎಲ್ ಶಂಕರ್, ಬೈರೇಗೌಡರ ಮಗನ, ಬೊಮ್ಮಾಯಿ ಮಗನ, ಈ ರೀತಿ ಭಾಳಷ್ಟು ಜನ ಇದ್ದಾರೆ. ಸೊ ಅವ್ರನ್ನೂ ಎಲ್ಲರನ್ನು ಕೂಡ ನೀವು ಅಪ್ರೋಚ್ ಮಾಡಿ, ರಾಜ್ಯದಲ್ಲಿ ಯಾರ್ಯಾರು ಜನತಾ ಪರಿವಾರದಲ್ಲಿ ಇದ್ರು ಅವ್ರನ್ನ ಅಪ್ರೋಚ್ ಮಾಡಿ ಕರೆತರೋ ಪ್ರಯತ್ನ ಮಾಡ್ತಾ ಇದ್ದೀರಾ? ನೋಡಿ, ಟ್ರೈನ್ ಇನ್ನೂ ಶುರು ಆಗಲಿಲ್ಲ, ಶೆಡ್ನಲ್ಲಿದೆ, ಲೋಕೋ ಶೆಡ್ಡಿಗೆ ಬರ್ತಾ ಇದೆ. ಒಂದ್ಸಲ ಪ್ಲಾಟ್ಫಾರಮಿಂದ ಟ್ರೈನ್ ಹೊರಡ್ತು ಅಂತ ಹೇಳಿದ್ರೆ ಪ್ಯಾಸೆಂಜರ್ಸ್ಗಳು ಸ್ವಾಭಾವಿಕವಾಗಿ ಬರ್ತಾರೆ. ಈ ರೈಲ್ವೆ ಸ್ಟೇಷನ್ ಗಾರ್ಡ್ ಹೋಗಿ ಕೂಗ್ತಾನ ಕಡೂರು ಬೀರೂರು ಬನ್ನಿ ಅಂತ? ನಿಮ್ಗೆ ಅರ್ಜೆಂಟ್ ಇದೆ, ನಿಮಗೇನಾಗಿದೆ, ನಿಮಗೆ ಕೇಳಿ ಸರ್, ನಿಮಗೆ ಅರ್ಜೆಂಟ್ ಇದೆ. ನಮ್ಮ ಇಂಜಿನ್ ಯಾವತ್ತೂ ಆನ್ ಆಗಿದೆ. ನಾವು ಸಾಬ್ರು ತಿಳಿದ್ರ ಹೊಸ ಕಾರ್ ತರ ಕಾಲ, ಹಳೆ ಕಾರ್ ತಂದು ಸ್ಟೇರಿಂಗ್ ಒಳ್ಳೇದು ಯಾವುದು, ಗೇರ್ ಬ್ಯಾಗ್ಸ್ ಅದೇ ಬೆಸ್ಟ್ ಕಾರು, ಬೆಸ್ಟ್ ಅದೇ ಕಾರು. ಇಂಪಾಸಿಬಲ್. ಸಿ, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಭದ್ರ ಮಾಡ್ತಕ್ಕಂಥದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ರಿಗೂ ನಮಸ್ಕಾರ. ಪದ್ಮನಾಭನಗರದ ಸ್ಟೇಷನ್ ಮಾಸ್ಟರ್ ಗೌಡರು ನಿಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರ? ಇವತ್ತು ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಭಾರಿ ದೊಡ್ಡ ವ್ಯಕ್ತಿತ್ವ. ನಾವು ಕರ್ನಾಟಕ ಜನ ಅಭಿಮಾನ ಪಡ್ಬೇಕ್ರಿ. ಗುಜರಾತಿನ ಜನ ಇವತ್ತು ಮೋದಿ ಬಗ್ಗೆ ಏನು ಪ್ರಶಸ್ತಿ ಮಾಡ್ತಾರೋ, ಇವತ್ತು ಕೈ ಬಾಯಿ ಸ್ವಚ್ಛ ಇಟ್ಕೊಂಡು ಭಾರತ ಇತಿಹಾಸದಲ್ಲೇ ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸಿದಂಥ ಪ್ರಥಮ ಕನ್ನಡಿಗ ಇವತ್ತಿನ ದಿವಸ. ಇವತ್ತು ಅಂಥವ್ರಿಗೆ ನಾವು ಏನು ಗೌರವ ಕೊಡ್ಬೇಕು, ಆ ಗೌರವವನ್ನು ಇವತ್ತು ರಾಜ್ಯದ ಜನ ಕೊಡ್ತಾರೆ, ಕೊಡ್ತಾ ಇದ್ದಾರೆ. ಯಾರು ಜನತಾ ಪರಿವಾರನ ಒಗ್ಗೂಡಿಸುವಂತ ನಿಮ್ಮ ಪ್ರಯತ್ನಕ್ಕೆ ದೇವೇಗೌಡರು ಹಸಿರು ನಿಶಾನೆ ತೋರಿದ್ದಾರೆ? ಮಾತಾಡ್ತೀನಿ ಅವ್ರ ಹತ್ರಕ್ಕೆ, ನಾನು ಮಾತಾಡ್ತೀನಿ.